ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಗೃಹಿಣಿ ಲೋಕ. ದಯವಿಟ್ಟು ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದ ಬೆಲ್ ಐಕನ್ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಯುಗಾದಿ ಹಬ್ಬಕ್ಕೆ ಯಾವ ರೀತಿ ಸಿದ್ಧತೆನ ಮಾಡ್ಕೋಬೇಕು, ಮನೇನ ಯಾವ ರೀತಿ ಕ್ಲೀನಾಗಿ ಇಟ್ಕೋಬೇಕು, ಜೊತೆಗೆ ದೇವರ ಒಂದು ಸಾಮಗ್ರಿಗಳನ್ನ ಈ ಒಂದು ವಿಶೇಷವಾದ ವಸ್ತುವಿಂದ ಸ್ವಚ್ಛ ಮಾಡಿ ಆ ಒಂದು ವಿಶೇಷ ವಸ್ತುವನ್ನು ನಿಮಗೂ ಕೂಡ ಹಚ್ಕೊಳ್ಳಿ ಅಂತ ನಾನು ಹೇಳಿದೆ. ಅದು ಬೇರೆ ಯಾವುದು ಅಲ್ಲ, ಕೈ ಎಣ್ಣೆ. ಇದನ್ನು ಕೆಲವರು ಕಹಿ ಎಣ್ಣೆ ಅಂದ್ಕೊಂಡಿದ್ದಾರೆ. ದಯವಿಟ್ಟು, ಕೈ ಎಣ್ಣೆ ಅಂದರೆ ಹಾಡು ಭಾಷೆ, ಇದು ಹಳ್ಳಿಯಲ್ಲಿ ಇರೋರಿಗೆ ಇದು ಗೊತ್ತಾಗುತ್ತೆ. ಕೈ ಎಣ್ಣೆ ಅಂದರೆ ಅರಳೆಣ್ಣೆ, ಅಂದರೆ ಈ ಕ್ಯಾಸ್ಟರ್ ಆಯಿಲ್ ಅಂತ ಹೇಳ್ತೀವಲ್ಲ ಅದು ಅಷ್ಟೇ. ನೋಡಿ, ಈ ಒಂದು ಪಿಕ್ಚರಲ್ಲಿ ಕಾಣಿಸ್ತಿದೆಯಲ್ಲ, ಇದನ್ನೇ ನಾವು ಕೈ ಎಣ್ಣೆ ಅಂತ ಕರೆಯೋದು, ಅಂದರೆ ಹರಳೆಣ್ಣೆ. ಇದನ್ನು ನಾವು ದೇವರ ಒಂದು ಪೂಜಾ ಸಾಮಗ್ರಿಗಳಿಗೆ ಮತ್ತು ಫೋಟೋಗಳಿಗೆ ಸ್ವಲ್ಪ ಆದ್ರೂ ಕೈಯಿಂದ ತಗೊಂಡು ಅಥವಾ ಬಟ್ಟೆನ ತೇವ ಮಾಡಿಕೊಂಡು ಆ ಒಂದು ಕೈ ಎಣ್ಣೆ ಅಂದರೆ ಹರಳೆಣ್ಣೆ ಜೊತೆಗೆ ಸ್ವಲ್ಪ ಸೀಗೆ ಪುಡಿನ ಮಿಕ್ಸ್ ಮಾಡಿಕೊಂಡು ಪ್ರತಿಯೊಂದು ಪೂಜಾ ಸಾಮಗ್ರಿಗಳನ್ನ ಕ್ಲೀನ್ ಮಾಡಿ ಆ ಒಂದು ಹರಳೆಣ್ಣೆ ಮತ್ತು ಆ ಒಂದು ಸೀಗೆ ಪುಡಿನ ನಾವು ಹಬ್ಬದ ದಿನ ನಾವು ಬಳಸಬೇಕಾಗತ್ತೆ. ನೋಡಿ, ಕೆಲವ್ರು ಮಾತ್ರ ಇದನ್ನು ಫ್ಯಾಷನ್ ಅಂತ ಅಂದ್ಕೊಂಡಿದ್ದಾರೆ, ಹಬ್ಬದ ದಿನ ಎಣ್ಣೆ ಹಚ್ಕೊಂಡು ಸ್ನಾನ ಮಾಡೋದು. ಇಲ್ಲ, ಇದು ಫ್ಯಾಷನ್ ಅಲ್ಲ, ಇದು ಒಂದು ಶಾಸ್ತ್ರ. ಇದಕ್ಕೆ ತುಂಬ ಅಂದರೆ ತುಂಬ ಮಹತ್ವ ಇದೆ. ಯಾವ ಬಡವ ಆಗಲಿ, ಶ್ರೀಮಂತ ಆಗಲಿ, ಕೈ ಎಣ್ಣೆನ ಅಂದರೆ ಹರಳೆಣ್ಣೆನ ಹಚ್ಕೊಂಡು ಸ್ನಾನ ಮಾಡೋದ್ರಲ್ಲಿ ಏನು ಕಳ್ಕೊಳ್ಳೋದಿಲ್ಲ ಅಲ್ವಾ? ಆರೋಗ್ಯಕ್ಕೂ ಒಳ್ಳೆಯದು, ಮತ್ತು ಹಬ್ಬದ ದಿನ ಈ ಒಂದು ಹರಳೆಣ್ಣೆ ಹಚ್ಕೊಂಡು ಸ್ನಾನ ಮಾಡೋಕ್ಕೂ ಕೂಡ ತುಂಬ ವಿಶೇಷವಾದ ಮಹತ್ವ ಇದೆ. ಸೊ ಹಾಗಾಗಿ ಬಡವ ಆಗಲಿ, ಶ್ರೀಮಂತ ಆಗಲಿ, ದಯವಿಟ್ಟು ಅದರಲ್ಲಿ ಏನು ನಾಚಿಕೆ ಇಲ್ಲ. ನಿಮ್ಮ ಮನೆಯಲ್ಲಿರುವಂಥ ಗಂಡು ಮಕ್ಕಳಿಗೆ, ನಿಮ್ಮ ಹಸ್ಬೆಂಡ್ಗೆ ಹರಳೆಣ್ಣೆನ ನಿಮ್ಮ ಕೈಯಾರೆ ಹಚ್ಚಿ ಸ್ನಾನ ಮಾಡಿಸಿ, ತುಂಬ ಅಂದರೆ ತುಂಬ ಒಳ್ಳೆಯದು. ನಾನು ಮೊದಲೇ ಹೇಳ್ದಂಗೆ, ನಾವು ಬಳಸುವಂಥ ಹರಳೆಣ್ಣೆ ಮತ್ತು ಸೀಗೆ ಪುಡಿನ, ಅಂದರೆ ಸೀಗೆ ಪುಡಿ ಅಂದರೆ ಈಗ ಕಾರ್ತಿಕ ಸೀಗೆ ಪುಡಿ ಬರಲ್ವ, ಅದನ್ನೇ ಸೀಗೆ ಪೌಡರ್. ಅದನ್ನು ಈಗ ನಾವು ಆಲ್ರೆಡಿ ದೇವರ ಒಂದು ವಸ್ತುಗಳಿಗೆ ನಾವು ಅದನ್ನು ಬಳಸಿರ್ತೀವಿ. ಅದೇ ಒಂದು ಸೀಗೆ ಪುಡಿ ಮತ್ತು ಹರಳೆಣ್ಣೆ ಜೊತೆಗೆ ಇನ್ನು ಸ್ವಲ್ಪ ಹರಳೆಣ್ಣೆ ಮತ್ತು ಸೀಗೆ ಪುಡಿನ ಮಿಕ್ಸ್ ಮಾಡಿಕೊಂಡು ಮನೆಯವರೆಲ್ಲ ಅದನ್ನು ಹಚ್ಕೊಂಡು ಸ್ನಾನ ಮಾಡೋದ್ರಿಂದ ಖಂಡಿತ ನಿಮ್ಮ ಒಂದು ಹಳೆ ವರ್ಷದ ಯಾವುದೇ ದೋಷಗಳಿದ್ರೂ ದೂರ ಆಗುತ್ತೆ. ಇನ್ನು ಕೆಲವರಿಗೆ ಯುಗಾದಿ ಅಮಾವಾಸ್ಯೆ ಬಗ್ಗೆ ಕೆಲವೊಂದು ಡೌಟ್ಸ್ ಇದೆ. ಅಂದರೆ ಅಮಾವಾಸ್ಯೆ ಯಾವಾಗ, ಅವತ್ತೊಂದು ದಿನ ನಾವು ಕ್ಲೀನಿಂಗ್ ಮಾಡ್ಬೋದಾ, ಮತ್ತು ದೇವರ ಒಂದು ವಸ್ತುಗಳನ್ನ ಕ್ಲೀನ್ ಮಾಡ್ಬೋದಾ ಅನ್ನೋ ಒಂದು ಕೆಲವೊಂದು ಕ್ವಶನ್ಸ್ ಬಂದಿತ್ತು. ಸೊ ಅಮಾವಾಸ್ಯೆ ಬಂದು ಮಾರ್ಚ್ 31ನೇ ತಾರೀಕು, ಅಂದರೆ ಗುರುವಾರ ಮಧ್ಯಾಹ್ನದಿಂದ ಶುಕ್ರವಾರ ಅಂದರೆ ಏಪ್ರಿಲ್ 1ನೇ ತಾರೀಕು ಶುಕ್ರವಾರ ಮಧ್ಯಾಹ್ನದವರೆಗೂ ಇರುತ್ತೆ. ಸೊ ಹಾಗಾಗಿ ನೀವೇನು ಮಾಡಬೇಕಾಗತ್ತೆ, ಸಾಧ್ಯ ಆದವರು ಆದಷ್ಟು ಬುಧವಾರದೊಳಗಡೆ ನಿಮ್ಮ ಒಂದು ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಳ್ಳಿ. ಯಾಕಂದರೆ ಗುರುವಾರ ನಿಮಗೆ ಮಧ್ಯಾಹ್ನದಿಂದ ಅಮಾವಾಸ್ಯೆ ಸ್ಟಾರ್ಟ್ ಆಗೋದ್ರಿಂದ ಶುಕ್ರವಾರ ಮಧ್ಯಾಹ್ನದವರೆಗೂ ಅಮಾವಾಸ್ಯೆ ಇರುತ್ತೆ. ಈ ಶುಕ್ರವಾರ ಮಧ್ಯಾಹ್ನದ ಮೇಲೆ ನೀವು ಕ್ಲೀನಿಂಗ್ ಮಾಡ್ಕೊಳ್ಳೋ ಕಷ್ಟ ಅಲ್ವಾ, ಶನಿವಾರ ಹಬ್ಬ ಇರೋದ್ರಿಂದ. ಸೊ ಆ ಸಾಧ್ಯವಾದಷ್ಟು ಬುಧವಾರದೊಳಗೆ ನಿಮ್ಮ ಒಂದು ಕ್ಲೀನಿಂಗ್ ಕೆಲಸನ ಮುಗಿಸ್ಕೊಂಡು ಹಬ್ಬಕ್ಕೆ ರೆಡಿಯಾಗಿ. ಯಾಕಂದರೆ ಯುಗಾದಿ ಅಮಾವಾಸ್ಯೆ ಕೂಡ ತುಂಬ ವಿಶೇಷವಾದ ಮಹತ್ವ ಇರೋದ್ರಿಂದ ಅವತ್ತೊಂದು ದಿನವೂ ಕೂಡ ನೀವು ಅಂದರೆ ಉಪ್ಪಿನ ದೀಪ ಹಚ್ಚೋರು ನೀವು ಗುರುವಾರ ಸಂಜೆ ಉಪ್ಪಿನ ದೀಪನ ಹಚ್ಬೇಕಾಗತ್ತೆ. ಯಾಕಂದರೆ ಮುಸ್ಸಂಜೆ ಸಮಯ ಅಮಾವಾಸ್ಯೆ ಯಾವಾಗಿರುತ್ತೆ ಅಂದರೆ ಗುರುವಾರ ಸಂಜೆ ಇರುತ್ತೆ. ಸೊ ಹಾಗಾಗಿ ನೀವು ಗುರುವಾರ ಸಂಜೆ ಉಪ್ಪಿನ ದೀಪ ಹಚ್ಚೋರು ಶುಕ್ರವಾರ ಸಂಜೆ ಕೂಡ ಆ ದೀಪನ ಹಚ್ಬೋದು, ಮತ್ತು ಶುಕ್ರವಾರ ಬೆಳಗ್ಗೆ ಕೂಡ ಆ ದೀಪನ ಹಚ್ಬೋದು. ಸೊ ಕ್ಲೀನಿಂಗ್ ಬಗ್ಗೆ ಇದು ಡೌಟ್ ಕ್ಲಿಯರ್ ಆಯಿತು ಅಂದ್ಕೊತೀನಿ. ಇವಾಗ ಈ ಊರಿಗೆ ಹೋಗೋರೆಲ್ಲರೂ ಸ್ವಲ್ಪ ಡೌಟ್ ಇರುತ್ತೆ. ಈಗ ಅದೇ ಮನೇಲಿದ್ದು ಹಬ್ಬನ ಮಾಡೋರು ಶನಿವಾರ ಹಬ್ಬನ ಮಾಡ್ಕೋಬೋದು. ಕೆಲವರು ಏನು ಮಾಡ್ತಾರೆ, ಅವ್ರ ನೇಟಿವ್ಗೆ ಹೋಗೋ ಒಂದು ಪದ್ಧತಿ ಇರುತ್ತೆ, ಅಂದರೆ ರೂಢಿ ಮಾಡ್ಕೊಂಡಿರ್ತಾರೆ ಅವ್ರ ಸ್ವಂತ ಮನೆಗಳಿಗೆ ಹೋಗಿ ಹಬ್ಬನ ಮಾಡುವಂಥವ್ರು. ಅಂಥವ್ರು ಏನು ಮಾಡಿ, ಸಾಧ್ಯ ಆದಷ್ಟು ನೀವು ಶುಕ್ರವಾರ ಸಂಜೆನೇ ಮನೆ ಬಾಗಿಲಿಗೆ ತೋರಣ ಕಟ್ಟಿ, ಮತ್ತು ಬೇವಿನ ಸ್ವಲ್ಪನ ಆ ಕಡೆ ಈ ಕಡೆ ಸ್ವಲ್ಪ ಹಾಕಿ. ಯಾಕಂದರೆ ಇವೆಲ್ಲ ಸಮೃದ್ಧಿಯ ಸಂಕೇತ, ನೀವು ಇರುವಂಥ ಮನೆ ಕೂಡ ತುಂಬ ಪ್ರಮುಖವಾಗಿರುತ್ತೆ. ಸೊ ಹಾಗಾಗಿ ನೀವು ಶುಕ್ರವಾರ ಸಂಜೆನೇ ಅಟ್ಲೀಸ್ಟ್ ಬಾಗಿಲಿಗೆ ತೋರಣ ಕಟ್ಟಿ, ಬೇವಿನ ಸೊಪ್ಪಿಂದ ಅಲಂಕಾರ ಮಾಡಿ, ದೇವರ ಒಂದು ವಸ್ತುಗಳಿಗೆ ಹೂವೆಲ್ಲ ಹಾಕಿ ರೆಡಿ ಮಾಡಿ, ನೀವು ಶನಿವಾರ ಬೆಳಗ್ಗೆ ನೀವು ಪೂಜೆನ ಮಾಡಿಬಿಟ್ಟು ಊರಿಗೆ ಹೋಗೋರು ಊರಿಗೆ ಹೋಗ್ಬೋದು. ಅಥವಾ ಅದೇ ಮನೆಯಲ್ಲಿ ಇದ್ದು ಹಬ್ಬನ ನೀವು ಸೆಲೆಬ್ರೇಟ್ ಮಾಡ್ತೀವಿ ಅನ್ನೋದಾದರೆ ಶನಿವಾರ ಬೆಳಗ್ಗೆ ಎದ್ದು ನೀವು ಮನೆ ಮುಂದೆ ರಂಗೋಲಿ ಹಾಕಿ, ಹೆಣ್ಮಕ್ಳು ಕೂಡ ತಲೆಗೆ ಸ್ವಲ್ಪ ಆದರೂ ಹರಳೆಣ್ಣೆನ ಹಚ್ಕೊಂಡು ಸ್ನಾನನ ಮಾಡಿ, ಮತ್ತು ಮನೆಯಲ್ಲಿರೋ ಗಂಡು ಮಕ್ಕಳು ನಿಮ್ಮ ಹಸ್ಬೆಂಡ್ಗೆ ದಯವಿಟ್ಟು ತಪ್ಪದೇ ಅಭ್ಯಂಜನ ಸ್ನಾನನ ಮಾಡಿಸಿ. ಯಾಕಂದರೆ ಯುಗಾದಿ ಹಬ್ಬದ ವಿಶೇಷತೆನೇ ಅಭ್ಯಂಜನ ಸ್ನಾನ, ದಯವಿಟ್ಟು ಯಾರೂ ಮಿಸ್ ಮಾಡಬೇಡಿ. ಮನೆಯವರೆಲ್ಲ ಅಭ್ಯಂಜನ ಸ್ನಾನ ಮಾಡಿಕೊಂಡು ನೀವು ದಯವಿಟ್ಟು ಬಡವರಾಗಲಿ ಶ್ರೀಮಂತರಾಗಲಿ ಈ ಹೊಸ ಬಟ್ಟೆ ತೊಗೊಳ್ಳೇಬೇಕು ಅಂತ ಹೇಳ್ತಿದ್ದಾರೆ ಅಂತ ತಪ್ಪು ತಿಳ್ಕೊಬೇಡಿ. ನೋಡಿ, ಒಬ್ಬರು 1000 ಕೊಟ್ಟು ತೊಗೊತಾರೆ, ಇನ್ನೊಬ್ಬರು 500 ರೂಪಾಯಿ ಕೊಟ್ಟು ತೊಗೊತಾರೆ. ಯಾಕೆ ನಮಗೊಂದು 200 ರೂಪಾಯಿ ಕೊಟ್ಟು ಹೊಸ ಬಟ್ಟೆ ತೊಗೊಳೋಕ್ಕಾಗಲ್ವಾ? ಅಟ್ಲೀಸ್ಟ್ ನಿಮ್ಮ ಮನೆಯಲ್ಲಿರೋ ಮಕ್ಕಳಿಗಾದರೂ ನೀವು ದಯವಿಟ್ಟು ಮಿಸ್ ಮಾಡದೆ ಹೊಸ ಬಟ್ಟೆನ ಅವತ್ತು ಹಾಕ್ಸಿ. ಯಾಕಂದರೆ ಹೊಸ ವರ್ಷ ಹೊಸತನ ತಂದುಕೊಡುತ್ತೆ, ಇನ್ನು ಮುಂದೆ ಆದರೂ ನಿಮ್ಮ ಒಂದು ಜೀವನದಲ್ಲಿ ಖುಷಿಯಾಗಿರುತ್ತೆ ಅನ್ನೋ ಒಂದು ಇಂಡಿಕೇಷನ್ಗೋಸ್ಕರ ಒಂದು ವರ್ಷ ಪೂರ್ತಿ ಚೆನ್ನಾಗಿರಲಿ ಅಂತ ನೀವು ಅವತ್ತು ಆದಷ್ಟು ನೀವು ನಿಮ್ಮ ಮಕ್ಕಳಿಗೆ ನಿಮ್ಮ ಮನೆಯವರೆಲ್ಲರೂ ಹೊಸ ಬಟ್ಟೆನ ಧರಿಸಿ ಹಬ್ಬನ ಸೆಲೆಬ್ರೇಟ್ ಮಾಡಿ.
ಇನ್ನು ಅಭ್ಯಂಜನ ಸ್ನಾನ ಮಾಡಿ ಹೊಸ ಬಟ್ಟೆನ ಹಾಕ್ಕೊಂಡು ಮಿಸ್ ಮಾಡದೆ ಪೂಜೆ ಮಾಡ್ತಿರಲ್ಲ ಆವಾಗ ಬೇವು ಬೆಲ್ಲನ ನೀವು ಮಿಕ್ಸ್ ಮಾಡಿ ದೇವ್ರ ಮುಂದೆ ಇಟ್ಟು ನೀವು ದೇವ್ರ ಹತ್ರ ಒಂದು ಪೂಜೆನ ಮುಗಿಸಿ ನಂತರ ಮನೆಯವ್ರಿಗೆಲ್ಲರಿಗೂ ನೀವು ಬೇವು ಬೆಲ್ಲನ ಕೊಡಬೇಕಾಗತ್ತೆ. ಬೇವು ಬೆಲ್ಲನ ಆದಷ್ಟು ತಿಂದಾದ ನಂತರನೇ ನೀವು ಅವತ್ತೊಂದು ದಿನ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ತಿನ್ನೋದು ತುಂಬ ಒಳ್ಳೆಯದು. ಬೇವು ಕಹಿ ಅಂದ್ಬಿಟ್ಟು ಬೇವಿನ ಪ್ರಮಾಣನ ಕಮ್ಮಿ ಮಾಡಿ ಬೆಲ್ಲನ ಜಾಸ್ತಿ ಮಾಡೋದಕ್ಕಿಂತನೂ ಸರಿ ಪ್ರಮಾಣದಲ್ಲಿ ನೀವು ಬೇವು ಬೆಲ್ಲನ ಮಿಕ್ಸ್ ಮಾಡಿ ಬೇವು ಬೆಲ್ಲನ ಸೇವನೆ ಮಾಡಿ. ಇನ್ನು ಯುಗಾದಿ ಹಬ್ಬದ ಇನ್ನೊಂದು ವಿಶೇಷ ಅಂದರೆ ಕಾಯಿ ಹೋಳಿಗೆ ಅಥವಾ ಬೇಳೆ ಒಬ್ಬಟ್ಟು. ಅಂದರೆ ಓವರಾಲ್ ಆಗಿ ಒಬ್ಬಟ್ಟು ತುಂಬ ವಿಶೇಷವಾದ ಅಡುಗೆ. ಸೊ ದಯವಿಟ್ಟು ಎಲ್ಲರೂ ಒಬ್ಬಟ್ಟು ಮಾಡಿಕೊಂಡು ಆರಾಮಾಗಿ ಅವತ್ತೊಂದು ದಿನ ಎಂಜಾಯ್ ಮಾಡಿ ಅವತ್ತೊಂದು ದಿನ ನೀವು ಎಷ್ಟು ಖುಷಿಯಾಗಿರ್ತೀರ, ಎಷ್ಟು ಸಂಭ್ರಮ ಸಡಗರದಿಂದ ಇರ್ತೀರ, ಇನ್ನು ಮುಂದೆ ವರ್ಷ ಅಂದರೆ ಕಮಿಂಗ್ ಇನ್ ಇಯರು ನಿಮ್ಗೆ ಅದೇ ಥರ ಖುಷಿನ ತಂದುಕೊಡುತ್ತಂತೆ. ಸೊ ಆ ಒಂದು ನಂಬಿಕೆಯಿಂದನಾದರೂ ನೀವು ಅವತ್ತೊಂದು ದಿನ ತುಂಬ ಖುಷಿಯಾಗಿ ಹಬ್ಬನ ಸೆಲೆಬ್ರೇಟ್ ಮಾಡಿ ಇಡೀ ವರ್ಷ ನಿಮ್ಮ ಜೀವನದಲ್ಲಿ ತುಂಬ ಚೆನ್ನಾಗಿರಲಿ, ನಿಮ್ಮ ಸಕಲ ದೋಷಗಳು ನಿವಾರಣೆಯಾಗಿ ನೀವು ಅಂದ್ಕೊಂಡಿದ್ದ ಕಾರ್ಯಗಳಲ್ಲಿ ನಿಮಗೆ ಜಯ ಸಿಗಲಿ. ಇನ್ನು ಹಬ್ಬದ ದಿನ ಮಿಸ್ ಮಾಡದೆ ದೇವಸ್ಥಾನಗಳಿಗೆ ಭೇಟಿ ಕೊಡಿ. ವಿಷ್ಣು ಪರಮಾತ್ಮ ಶಿವನ ಆಲಯಕ್ಕೆ ನೀವು ಭೇಟಿ ಮಾಡಿ ಆ ಒಂದು ದೇವರುಗಳ ದರ್ಶನ ಮಾಡ್ಕೊಂಡು ಬನ್ನಿ. ಖಂಡಿತ ನಿಮ್ಮ ಜೀವನದಲ್ಲಿ ಯಶಸ್ಸು ಸಿಕ್ಕೇ ಸಿಗುತ್ತೆ, ನಿಮ್ಮ ಮನೆಯಲ್ಲಿ ಒಂದು ಖುಷಿ ಸದಾ ನೆಲೆಸಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದ ವಸ್ತುನ ಅವತ್ತು ಮನೆಗೆ ತರೋದ್ರಿಂದ ತಾಯಿ ಲಕ್ಷ್ಮಿ ಅನುಗ್ರಹವಾಗುತ್ತೆ, ಆ ವಸ್ತು ಯಾವುದು, ಯಾವಾಗ ತರಬೇಕು, ಮತ್ತು ತಂದು ಅದನ್ನು ಯಾವ ರೀತಿ ಪೂಜೆನ ಮಾಡಬೇಕನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಕ್ಲಿಯರಾಗಿ ಚಿಕ್ಕದಾಗಿ ತಿಳಿಸ್ಕೊಡ್ತೀನಿ. ಯಾಕಂದರೆ ಒಂದೇ ವೀಡಿಯೋದಲ್ಲಿ ಹೇಳಿದ್ರೆ ಕೆಲವರು ವೀಡಿಯೋನ ಪೂರ್ತಿ ನೋಡಿರಲ್ಲ ಪಾಪ ಅಂಥವ್ರಿಗೆ ಗೊತ್ತಾಗಲ್ಲ. ಸೊ ಹಾಗಾಗಿ ಈ ವೀಡಿಯೋದಲ್ಲಿ ನಾನು ಅದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ದಯವಿಟ್ಟು ಅದನ್ನು ತಿಳಿಸ್ಕೊಡ್ತೀನಿ ಮಿಸ್ ಮಾಡಿದೆ ನೋಡಿ. ಜೊತೆಗೆ ಯುಗಾದಿ ಹಬ್ಬದ ದಿನ ತುಂಬ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದೀನಿ ಅನ್ನೋರಿಗೆ ಒಂದು ಪರಿಹಾರ ಕೂಡ ಇದೆ, ಆ ಪರಿಹಾರನೂ ಕೂಡ ನಾನು ಸಪ್ರೇಟ್ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಮಿಸ್ ಮಾಡಿದೆ ನೆಕ್ಸ್ಟ್ ವೀಡಿಯೋಸ್ನ ತಪ್ಪದೇನು ಚೆಕ್ ಮಾಡಿ. ಪ್ರತಿಯೊಬ್ಬರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ಎಲ್ಲರ ಜೀವನದಲ್ಲೂ ಖುಷಿ ಸಂತೋಷ ಸಂಭ್ರಮ ಸಡಗರ ತುಂಬಿರಲಿ. ಥ್ಯಾಂಕ್ ಯು.